3 lakh 10,000 ಅದು ಅಬೌ 3 lakh ಎನಿವೇರ್ ವಿ ಕ್ಯಾನ್ ಓಕೆ ಫೈನಲ್ ಪ್ರೈಸ್ ರೌಂಡ್ ಫಿಗರ್ 3 ಲ್ಯಾಕ್ಸ್ ಸರ್ ನಿಮ್ಮ ವ್ಯೂವರ್ಸ್ ಗೋಸ್ಕರ 3 lakh 5,000 ಕೊಟ್ಬಿಡ್ತೀನಿ ಸರ್ ಸರ್ ಬೇಡ ಒಂದು 2 lakh 70,000 ಫೈನಲ್ ಮಾಡ್ಬಿಡಿ ಸರ್ ಗಾಡಿ ಡನ್ ಸರ್ ನೀವು ಹೇಳಿದ್ರೆ ಓಕೆ ಅಲ್ವಾ ನಿಮ್ಮ ಮಾತಿಗೆ ಮರ್ಯಾದೆ 2 lakh 70,000 ಪ್ರೈಸ್ 3 lakh 10,000 ಆಸ್ಕ್ ಮಾಡ್ತಿದ್ದೀನಿ 3 lakh ರೇಂಜ್ ಕೊಟ್ಬಿಡ್ತೀನಿ ಸರ್ ಕಮೆಂಟ್ ಬಾಕ್ಸ್ ಅಲ್ಲಿ ಕೇಳಿದಿರಿ ಬ್ರೋ XUV 500 ಬೇಕು ಮತ್ತೆ ಇನೋವಾ ಬೇಕು ಮತ್ತೆ ಚಾಲೆಟ್ ಕ್ರೂಸ್ ಬೇಕು ಹೋಂಡಾ ಸಿಟಿ ಬೇಕು ಅಂತ ಎಲ್ಲ ಕೇಳ್ತಿದ್ರೆ ಸೊ ಎಲ್ಲಿ ಬಂದಿದ್ದೀರಾ ಅಂದ್ರೆ ನಿಮಗೆ ಫಸ್ಟ್ ಸ್ಟೆಪ್ ಆಟೋಮೆಟಿವ್ ಕೇರಿಗೆ ಬಂದಿದ್ದೀನಿ ಸೊ ಕಮೆಂಟ್ ಬಾಕ್ಸ್ ಅಲ್ಲೆಲ್ಲ ಕೇಳಿ ಕೇಳಿ XUV 500 ಆಗಲಿ ಅಥವಾ ಹೋಂಡಾ ಸಿಟಿ ಆಗಲಿ ಎಲ್ಲ ತಲೆ ಕೆಡಿಸ್ಕೊಂಡಿ ಒಂದು ಹೋಂಡಾ ಸಿ XUV 500 ಇದೆ ಸೊ ಚಾವರ್ಲೆಟ್ ಕ್ರೂಸ್ ಇದೆ ಸೊ ಹಾಗೆ ನೋಡಿದ್ರೆ ಇನ್ನೊಂದು ಡಸ್ಟರ್ ಇದೆ ಈ ಕಡೆ XUV 500 ಇದೆ ಸ್ವಿಫ್ಟ್ ಡಿಮ್ಯಾಂಡೆಡ್ ಗಾಡಿ ಸ್ವಿಫ್ಟ್ ಕೂಡ ಇದೆ ಸೊ ಒಳಗಡೆ ಹೋಗಿ ಏಜಸ್ ಅನ್ನ ಮೀಟ್ ಮಾಡೋಣ ಬನ್ನಿ ಸೊ ಏನು ಸರ್ ಇವತ್ತೆಲ್ಲ ನಮ್ಮ ಕಸ್ಟಮರ್ ಬೇಕಾಗಿರೋ ಗಾಡಿನೆಲ್ಲ ತಗೊಂಡ್ಬಿಟ್ಟಿದ್ದೀರಾ ಅಂತ ಸೊ ಸರ್ ನಮಸ್ಕಾರ ಸರ್ ವೆಲ್ಕಮ್ ಸುನಿಲ್ ವೆಲ್ಕಮ್ ಸರ್ ಥ್ಯಾಂಕ್ ಯು ಸರ್ ಸರ್ ನಾನು ಚೆನ್ನಾಗಿದ್ದೀನಿ ಸರ್ ನೀವು ಸರ್ ಏನು ಸರ್ ಈ ಸತಿ ನಮಗೆ ಕೇಳಿದ್ರೆ ಈ ಸರ್ ಇದು ವೆಹಿಕಲ್ಸ್ ಬೇಕು ಅಂತ ಹೇಳಿದ್ರೆ ನೀವು ಅದೇ ವೆಹಿಕಲ್ಸ್ ಎಲ್ಲ ತರಿಸ್ಬಿಟ್ಟಿದ್ದೀರಾ ಕಾನ್ಫಿಡೆನ್ಸ್ ಓಕೆ ಗಾಡಿಗಳಿದೆ ಅವೈಲೇಬಲ್ ಅದನ್ನ ನೋಡ್ತಾ ಇದ್ದೆ ಕಮೆಂಟ್ ಬಾಕ್ಸ್ ಅಲ್ಲಿ ಯಾವ ವೆಹಿಕಲ್ಸ್ ಬೇಕು ಅಂತ ಸೊ ಅಲ್ಲಿ ನೋಡ್ರೆ XUV 500 ಬೇಕು ಕ್ರೂಸ್ ಬೇಕು ಇನೋವಾ ಬೇಕಲ್ಲ ಅಂತ ಕೇಳ್ತಿದ್ರು ಕೆಲವು ಗಾಡಿಗಳಿದೆ ಅದು ಒಂದೊಂದು ಗಾಡಿ ಎರಡೆರಡು ಆಪ್ಷನ್ ಅಲ್ಲಿ ಕೊಟ್ಟಿತ್ತು ಓಕೆ ಸೊ ನೋಡೋಣ ನಿಮ್ ನಮ್ಮ ವ್ಯೂವರ್ಸ್ ರಿಕ್ವೈರ್ಮೆಂಟ್ ಮೇಲೆ ಸೂಟ್ ಆಗುತ್ತಾ ಓಕೆ ಸೊ ಸರ್ ತಡ ಮಾಡೋದು ಬೇಡ ಸರ್ ಎಲ್ಲ ವೆಹಿಕಲ್ಸ್ ಡೀಟೇಲ್ಸ್ ಹಂಗೆ ನೋಡೋಣ ಸರ್ ಸೊ ಬನ್ನಿ ಸರ್ ಹಂಗೆ ಹೋಗೋಣ ಫಸ್ಟ್ ಗಾಡಿನೇ ಟಾಟಾ ಇಂಡಿಕಾ ಮಾಂಜಾ ಸರ್ ಡಿಮ್ಯಾಂಡೆಡ್ ಗಾಡಿ ಬೇರೆ ಸೊ ಡೀಟೇಲ್ಸ್ ಸರ್ ಲಾಸ್ಟ್ ವಿಡಿಯೋಲಿ ತುಂಬಾ ಟಾಟಾ ಮಾಂಜಾ ಬೇಕು ಅಂತ ಕೇಳಿದ್ರು ಓಕೆ ಸೊ ಈ ಸತಿ ನಮ್ಮ ವ್ಯೂವರ್ಸ್ ಗೋಸ್ಕರ ಎರಡು ಮಾಂಜಾ ತರ್ತೋಬಂದಿದ್ದೀನಿ ಓಕೆ ಎರಡು 2012 ಮಾಡಲ್ ಓಕೆ ಗಾಡಿಗಳು ತುಂಬಾ ಚೆನ್ನಾಗಿದೆ ವಿತ್ ABS ಬರುತ್ತೆ ಇದು 2012 ಮಾಡಲ್ ಸೆಕೆಂಡ್ ಓನರ್ ಅವ್ನು 80-85,000 ಕಿಲೋಮೀಟರ್ಸ್ ಓಡಿದೆ ಓಕೆ ಗಾಡಿ ತುಂಬಾ ಚೆನ್ನಾಗಿದೆ ಸರ್ ಈ ಬಂಪರ್ ಇಂದ ಹಿಡಿದು ಹಿಂದ್ಗಡೆ ಬಂಪರ್ ಹೋಗಿ ಯಾವುದೇ ರೀತಿ ರೀಪ್ಲೇಸ್ಮೆಂಟ್ಸ್ ಇಲ್ಲ ತುಂಬಾ ಚೆನ್ನಾಗಿದೆ ಮಾಂಜಾ ವ್ಯೂವರ್ಸ್ಗೆ ಯಾರು ಮಾಂಜಾ ರಿಕ್ವೈರ್ಮೆಂಟ್ ಇದೆ ಅದಕ್ಕೋಸ್ಕರ ಬೆಸ್ಟ್ ಸೂಟ್ ಆಗುತ್ತೆ ಸರ್ ಪೆಟ್ರೋಲ್ ಡೀಸೆಲ್ ಸರ್ ಗಾಡಿ ಡೀಸೆಲ್ ವೇರಿಯಂಟ್ ಸರ್ ಡೀಸೆಲ್ ವೇರಿಯಂಟ್ ಮೈಲೇಜ್ ಎಕ್ಸ್ ಪರ್ಫಾರ್ಮೆನ್ಸ್ ಸರ್ ಗಾಡಿ ಸರ್ ಡೀಸೆಲ್ ನೀವು ಅಬೌಟ್ 20 ಕನ್ಫರ್ಮ್ ನೀವು ಸಿಟಿಯಲ್ಲಿ 20 ಅಂತ ಕನ್ಫರ್ಮ್ ಸಿಟಿಯಲ್ಲಿ ನೀವು ಎಕ್ಸ್ಪೆಕ್ಟ್ ಓಕೆ ಸೊ ಒಳ್ಳೆ ಪ್ರೈಸ್ ಸರ್ ಸರ್ 3 lakh 25,000 ರುಪೀಸ್ ಹೇಳ್ತಿದ್ದೀನಿ ಫೈನಲ್ ಪ್ರೈಸ್ ರೌಂಡ್ ಫಿಗರ್ 3 lakhs ಸರ್ ನಿಮ್ಮ ವ್ಯೂವರ್ಸ್ಗೋಸ್ಕರ 3 lakh 5,000 ಕೊಟ್ಬಿಡ್ತೀನಿ ಸರ್ 3 lakh 5,000 3 lakh 5,000 ನಿಮ್ಮ ನಮ್ಮ ವ್ಯೂವರ್ಸ್ಗೋಸ್ಕರ 3 lakh 5,000 ಓಕೆ ನೋಡಿ 3 lakh 5,000 ಕೊಟ್ಬಿಟ್ಟು ಆರಾಮಾಗಿ ಒಂದು ಡೀಸೆಲ್ ಗಾಡಿ ಒಂದು ಇಂಡಿಕಾ ಮಾಂಜಾ ತಗೊಂಡೋಗಿ ಸೊ ಸರ್ ವೈಟ್ ಕಲರ್ ಮಾಂಜಾ ಬೇಡ ಸರ್ ನನಗೆ ಹೋಂಡಾ ಸಿಟಿ ZX ಬೇಕು ಅಂದ್ರೆ ಹೋಂಡಾ ಸಿಟಿಯಲ್ಲೂ ನಿಮ್ಗೆ 2 ವೇರಿಯಂಟ್ ತಗೊಂಡ್ಬಂದಿದ್ದೀನಿ ಇದರಲ್ಲೂ 2 ಇದರಲ್ಲೂ 2 ವೇರಿಯಂಟ್ ಇದೆ ನಿಮಗೆ ಓಕೆ 2000 ಒಂದೇ ನಿಮಿಷ ಡೀಟೇಲ್ಸ್ ಪಾಸ್ ಕರಿ ಸರ್ ಹೋಂಡಾ ಸಿಟಿ ZX ಸರ್ ವೈಟ್ ಕಲರ್ ಇಂಡಿಕಾ ಮಾಂಜಾ ಬೇಡ ನನಗೆ ಇನ್ನು ವೈಟ್ ಕಲರ್ ಹೋಂಡಾ ಸಿಟಿ ಬೇಕು ಅಲ್ಲಿ ನಿಮ್ಗೆ ಎರಡು ಗಾಡಿಗಳು ನೋಡ್ತಿದ್ದೀನಿ ಹೋಂಡಾ ಸಿಟಿಯಲ್ಲಿ ನಿಮ್ಗೆ 2 ವೇರಿಯಂಟ್ ನೋಡಿಸ್ತೀನಿ ಸರ್ ಏನು ಸರ್ ಮಾಡೆಲ್ 2 ಗಾಡಿಗಳು ನೋಡಿಸ್ತೀನಿ ನಿಮಗೆ 2008 ಮಾಡೆಲ್ ಸಿಂಗಲ್ ಓನರ್ ವೆಹಿಕಲ್ ಸಿಂಗಲ್ ಹೌದು ತುಂಬಾ ಚೆನ್ನಾಗಿದೆ ಗಾಡಿ ಇದು ಐವಿಟೆಕ್ ಪ್ಲಸ್ ಇದು ಓಕೆ ಐವಿಟೆಕ್ ಪ್ಲಸ್ ಓಕೆ ಪ್ಲಸ್ ವಿತ್ ಏರ್ ಬ್ಯಾಗ್ ಬರುತ್ತೆ ಓಕೆ ಏರ್ ಬ್ಯಾಗ್ ABS ಅಲಾಯ್ ವೀಲ್ಸ್ ಎಲ್ಲ ತುಂಬಾ ಟಾಪ್ ಎಂಡ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಗಾಡಿ ನೀವು ಇಂಟೀರಿಯರ್ ಎಕ್ಸ್ಟೀರಿಯರ್ ಎಲ್ಲ ನೀವು ನೋಡಿಸ್ಬೇಕು ನಿಮ್ಮ ವ್ಯೂವರ್ಸ್ ಗೋಸ್ಕರ ನೋಡಿದ್ರೆ ಪಕ್ಕ ಇಷ್ಟ ಆಗುತ್ತೆ ಸಿಟಿ ಬೇಕು ಅನ್ನೋರು ಯಾವತ್ತೂ ಈ ಗಾಡಿ ಮಿಸ್ ಮಾಡ್ಕೊಳ್ಳಲ್ಲ ಓಕೆ ತುಂಬಾ ಚೆನ್ನಾಗಿದೆ ಸಿಂಗಲ್ ಓನರ್ ವೆಹಿಕಲ್ ಸೊ ಪ್ರೈಸ್ ಏನು ಕೊಟ್ ಮಾಡ್ತೀರಾ ಸರ್ ಗಾಡಿಗೆ 2 lakh 85,000 ರುಪೀಸ್ ಆಸ್ಕ್ ಮಾಡ್ತಾ ಇದ್ದೀನಿ ಫೈನಲ್ ಅಂದ್ರೆ ಕಡೆಯಿಂದ ಬಂದ್ರೆ ಒಂದು 2 lakh 75 ರೇಂಜ್ ನಾನು ಮಾಡ್ಕೊಡ್ತೀನಿ ಸರ್ ಸರ್ ಬೇಡ ಒಂದು 2 lakh 70,000 ಫೈನಲ್ ಮಾಡ್ಬಿಡಿ ಸರ್ ಗಾಡಿ ಡನ್ ಸರ್ ನೀವು ಹೇಳಿದ್ರೆ ಓಕೆ ಅಲ್ವಾ ನಿಮ್ಮ ಮಾತಿಗೆ ಮರ್ಯಾದೆ 2 lakh 70,000 ಕಸ್ಟಮರ್ ಏನು ಬೇಜಾರು ಮಾಡ್ಕೊಳ್ಳಲ್ಲ ಏನು ಬೇಜಾರು ಇಲ್ಲ ಸರ್ ಅದು ನನ್ನ ಕೆಲಸಕ್ಕೆ ಅವ್ರಿಗೆ ಕನ್ವಿನ್ಸ್ ಮಾಡೋ ಕೆಲಸ ಅಂತ ನಾನು ಮಾಡ್ಕೊಂಡು ಓಕೆ ಹಂಗಾರೆ ಡನ್ ಹಂಗಾರೆ 2 lakh 70,000 ಫೈನಲ್ ಮಾಡ್ಕೊಡಿ ಸೊ ಹಾಗೆ ಒಂದು ವೋಕ್ಸ್ ವ್ಯಾಗನ್ ವೆಂಟೋ ಸರ್ ಒಳ್ಳೆ ಸಿಡಾನ್ ವೆಹಿಕಲ್ ವೆಂಟೋಲಿ ಸರ್ ಸೂಪರ್ ಡೂಪರ್ ಕಂಡೀಷನ್ ಅಂತ ಅಂದ್ರೆ ಇದೆ ಆಗ್ತಿದ್ಯಾ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಸರ್ 2014 ಮಾಡಲ್ ಹೈಲ್ಯಾಂಡ್ ಡೀಸೆಲ್ ವೇರಿಯಂಟ್ ತುಂಬಾ ಚೆನ್ನಾಗಿದೆ ಗಾಡಿ ಸಿಂಗಲ್ ಓನರ್ ಸರ್ ಸಿಂಗಲ್ ಓನರ್ ಸಿಂಗಲ್ ಓನರ್ ಏನ್ ಸರ್ ಎಲ್ಲ ಸಿಂಗಲ್ ಓನರ್ ವೆಹಿಕಲ್ ಇಟ್ಬಿಡಿದ್ರಾ ನನ್ನ ಹತ್ರ ಮ್ಯಾಕ್ಸಿಮಮ್ ನೀವು ಒಂದು ಗಾಡಿ ಕೂಡ ಥರ್ಡ್ ಓನರ್ ಫೋರ್ತ್ ಓನರ್ ಫಿಫ್ತ್ ಓನರ್ ಸಿಗೋ ಚಾನ್ಸಸ್ ಇಲ್ಲ ಇಲ್ಲಿವರೆಗೂ ನೀವು ತುಂಬಾನೇ ವಿಡಿಯೋಸ್ ಮಾಡಿ ಒಂದು ಗಾಡಿ ಕೂಡ ನೀವು ಥರ್ಡ್ ಓನರ್ ಗಾಡಿ ನನ್ನ ಹತ್ರ ನೋಡಿರಲ್ಲ ಹೌದು ಎಕ್ಸಾಕ್ಟ್ಲಿ ನಾನು ನೋಡಿಲ್ಲ ಸಿಂಗಲ್ ಓನರ್ ಇರುತ್ತೆ ಯಾವ್ದಾದ್ರು ಒಂದೆರಡು ನಿಮಗೆ ಸೆಕೆಂಡ್ ಓನರ್ ಇರುತ್ತೆ 2014 ಸಿಂಗಲ್ ಓನರ್ ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ರನ್ನಿಂಗ್ ಇದೆ ಗಾಡಿ ತುಂಬಾ ಚೆನ್ನಾಗಿದೆ ಹೈಲ್ಯಾಂಡ್ ಡೀಸೆಲ್ ಅಲ್ಲಿ ಇದೆ 1 lakh kilometer ಓಡಿದೆ ಸರ್ ಸರ್ವಿಸ್ ರೆಕಾರ್ಡ್ ಜೊತೆಗೆ ನಾನು ಶೋರೂಮ್ ತಗೊಂಡೋಗ್ತೀನಿ ಸರ್ವಿಸ್ ರೆಕಾರ್ಡ್ಗೆ ಪಕ್ಕ ತಗೊಂಡೋಗಿ ಸರ್ ಇವಾಗಲೇ ಬೀಗ ಇವಾಗಲೇ ನಿಮ್ಗೆ ಕೈ ಕೊಡ್ತೀನಿ ನಾನು ಬರಲ್ಲ ನೀವು ತಗೊಂಡೋಗಿ ಚೆಕ್ ಮಾಡಿ ಓಕೆ ಹಂಗಾರೆ ನೋಡಿ 1 lakh ವಿತ್ ರೆಕಾರ್ಡ್ ಇದೆ ಸೊ ಪ್ರೈಸ್ ಏನಾಗುತ್ತೆ ಗಾಡಿ ಸರ್ 5 lakh 45,000 ಆಸ್ಕ್ ಮಾಡ್ತಿದ್ದೀನಿ ನಿಮ್ಮ ವ್ಯೂವರ್ಸ್ ಕಡೆಯಿಂದ ಬಂದ್ರೆ 5 lakh 30,000 ಫೈನಲ್ ಮಾಡ್ಬೇಕು 5 lakh 30,000 ಡೀಸೆಲ್ ವೇರಿಯಂಟ್ ಅಲ್ಲ ಸರ್ ಇದು ಹೈಲೈನ್ ಹೈಲೈನ್ ಸರ್ ಓಕೆ ಟಾಪ್ ಅಂಡ್ ವೇರಿಯಂಟು ಸೊ ಹಾಗೆ ಒಂದು ರಿಡ್ಜ್ ಇದೆ ಸರ್ ಅದೇ ಎಲಿಫೆಂಟ್ ಗ್ರೇ ಕಲರು ಸರ್ 2009 ಮಾಡಲ್ ಓಕೆ ಪೆಟ್ರೋಲ್ VXI ಸಿಂಗಲ್ ಓನರ್ ವೆಹಿಕಲ್ ತುಂಬ ಚೆನ್ನಾಗಿದೆ ಆಲ್ಮೋಸ್ಟ್ ಲಾಸ್ಟ್ ವಿಡಿಯೋಲಿ 3 reads ಕೊಟ್ಟಿದ್ದೀನಿ ಇನ್ನೂ 2 reads ಇದೆ ಇದು ಒಂದಿದೆ ಇನ್ನೊಂದು 13 ಇನ್ನೂ ಇದೆ ಇನ್ನೊಂದು 2 ಗಾಡಿ ಬಡೋ ಅಂತದಿದೆ ಸೊ ಇಲ್ಲಿ ನಾನು ಜಾಸ್ತಿ ಸ್ಟಾಕ್
ಮಾಡ್ಕೊಂಡು ಬ್ಲಾಕಿಂಗ್ ಮಾಡ್ಕೊಳ್ಳೋದಿಲ್ಲ. ಏನೇನು ಗಾಡಿಗಳು ಬರುತ್ತೆ ಅದನ್ನು ಮಾಡಿದ್ದೀನಿ, ಪೈಪ್ ಲೈನ್ ಅಲ್ಲಿ ಬರುತ್ತೆ. 2009 ಮಾಡೆಲ್ ತುಂಬಾ ಚೆನ್ನಾಗಿದೆ, ಸಿಂಗಲ್ ಓನರ್ ವೆಹಿಕಲ್ VXI ಪೆಟ್ರೋಲ್ ಅಲ್ಲಿ ತುಂಬಾ ಚೆನ್ನಾಗಿದೆ ಸರ್, ಸ್ವಲ್ಪ ಹೆಚ್ಚು ಕಡಿಮೆ ಕೊಡ್ತೀನಿ. ಸರ್ ಪ್ರೈಸ್ ಸರ್? ಸರ್ ಪ್ರೈಸು 3,10,000 ಆಸ್ಕ್ ಮಾಡ್ತಿದ್ದೀನಿ, 3,00,000 ಕೊಟ್ಬಿಡ್ತೀನಿ. ಕಡೆ 300,000ಕ್ಕೆ ನಿಮ್ಗೆ ಒಂದು ರಿಜ್ 2009 ಮಾಡೆಲ್ಲು, ಸೊ ಆರಾಮಾಗಿ ಕಡ್ಮುಚ್ಕೊಂಡು ತಗೊಳ್ಬೋದು. ಸರ್ ಸರ್ ಸೊ ಚವಲೆಟ್ ಕ್ರೂಸ್ ಹೋಗೋಕ್ಕಿಂತ ಮುಂಚೆ ನಮ್ಮ ನೀವು ನನಗೆ ಪ್ರಶ್ನೆ ಮಾಡೋಕ್ಕಿಂತ ಮುಂಚೆ ನಾನು ನಿಮಗೆ ಪ್ರಶ್ನೆ ಮಾಡ್ತೀನಿ, ಹೇಳಿ ಸರ್, ಎಷ್ಟು ಕಿಲೋಮೀಟರ್ ಗಾಡಿ ಓಡಿಸಿದ್ರಿ ಸರ್? ಒಂದು 8-9 ಕಿಲೋಮೀಟರ್ ಓಡಿಸಿದೆ ಸರ್. ಏನು ಫೀಡ್ಬ್ಯಾಕ್ ನೀವೇ ಹೇಳಿ ಸರ್? ಸರ್ 100% ಹೇಳ್ತೀನಿ, ನನಗಂತೂ ತುಂಬಾ ಇಷ್ಟ ಆಗೋಯ್ತು. ಸೀರಿಯಸ್ಲಿ ಹೇಳ್ತೀನಿ, ಇದನ್ನ ವಿಡಿಯೋಗೋಸ್ಕರ ಅಂತ ಹೇಳ್ತಿಲ್ಲ, 100% ಹೇಳ್ತೀನಿ, ನನಗೆ ತುಂಬ ಇಷ್ಟ ಆಯಿತು. ಸೊ ಅಕಸ್ಮಾತ್ ನನಗೆ ಏನಾದರೂ ಕ್ಯಾಶ್ ಇದ್ದಿದ್ರೆ 100% ನೀವು ವೆಹಿಕಲ್ ತಗೋತೀರಿ. ಜೊತೆ ಒಂದು ಶೋರೂಮ್ನವರು ನಿಮಗೆ ಪ್ರಶ್ನೆ ಮಾಡ್ತಿರೋದು, ಗಾಡಿ ತಗೊಂಡು ಹೋದ್ರಿ, ಹೌದು, ನೀವು ಚೆಕ್ ಮಾಡ್ಕೊಂಡು ಬಂದಿದ್ದೀರಾ, ನಾನೇ ನಿಮ್ಗೆ ಹೇಳಿದೆ ಸರ್ ನನ್ನ ಹತ್ರ ಗಾಡಿಗಳು ಹೇಗಿರುತ್ತೆ ಏನಿರುತ್ತೆ, ವಿಡಿಯೋಲಿ ಏನು ಹೇಳ್ತೀವಿ ಎಲ್ಲ ಹೇಳ್ತೀವಿ, ನಿಮ್ಗೆ ಒಂದು ಎಕ್ಸ್ಪೀರಿಯನ್ಸ್ ಆಗಿ ಅಂತ ಗಾಡಿ ಕೊಟ್ಕೊಳ್ಳಿಸಿದೆ. 7-8 ಕಿಲೋಮೀಟರ್ ನೀವು ಡ್ರೈವ್ ಮಾಡ್ಕೊಂಡು ಬಂದಿದ್ದೀರಾ. ಹೌದು ಹೌದು, ಗಾಡಿ 2012 ಮಾಡಲು, ಸೆಕೆಂಡ್ ಓನರ್ ವೆಹಿಕಲ್, 80,000 ನೋಡಿದೆ, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಅಲ್ಲಿ, ಡೀಸೆಲ್ LTZ ವೇರಿಯಂಟ್ ಸರ್, ಬೀಸ್ ಬಟನ್ ಸ್ಟಾರ್ಟ್ ಸನ್ ರೂಮ್ ಜೊತೆಗೆ ಬರುತ್ತೆ ಸರ್, ಬಂಪರ್ ಟು ಬಂಪರ್ ಒರಿಜಿನಲ್ ಇದೆ ಸರ್, ಕಾರ್ ಇಸ್ ಕಂಪ್ಲೀಟ್ಲಿ ನ್ಯೂ. ಓಕೆ ಸರ್, ನಾನೇ ಓಡಿಸಿದ್ದೀನಿ, ಕಂಪ್ಲೀಟ್ ನ್ಯೂ ಥರ ಇದೆ ಸರ್. ತುಂಬ ಚೆನ್ನಾಗಿದೆ, ನೀವು ಇಂಟೀರಿಯರ್ ನೋಡ್ಕೋಬಹುದು, ಎಕ್ಸ್ಟೀರಿಯರ್ ನೋಡ್ಕೋಬಹುದು, ನೀವು ಬೂಟ್ ಓಪನ್ ಮಾಡಿ ಚೆಕ್ ಮಾಡಿ, ಬಾನೆಟ್ ಓಪನ್ ಮಾಡಿ ಚೆಕ್ ಮಾಡಿ, ಇಟ್ ಇಸ್ ಆಲ್ಮೋಸ್ಟ್ ನ್ಯೂ. ಓಕೆ, ಗಾಡಿ ಮಾತ್ರ ತುಂಬ ಚೆನ್ನಾಗಿದ್ರೆ ಕ್ರೂಸ್ ಲವರ್ಸ್ ಈ ಗಾಡಿ ನೋಡಿದ್ರೆ ಬಿಡೋದಿಲ್ಲ ಸರ್. ಸರ್ ನನಗೆ ಇಷ್ಟ ಆಗ್ಬಿಟ್ಟಿದೆ ಕ್ರೂಸ್ 2 ಲೀಟರ್ ಇಂಜಿನ್ ಬೇರೆ. ಸೊ ನನಗೆ ಇಷ್ಟ ಆಗಿದೆ, ಸೊ ಹಂಗಾದ್ರೆ ಪ್ರೈಸ್ ಹೆಂಗೆ ಕೊಟ್ಟು ಮಾಡ್ತೀರಾ ಸರ್? 5,75,000 ಕೊಟ್ಟು ಮಾಡ್ತಿದ್ದೀನಿ, ನಿಮ್ಮ ವ್ಯೂಸ್ ಕಡೆಯಿಂದ ಬಂದರೆ 5,60,000 ಎಸ್ ನೋ ಪ್ಲೇಸ್ ಕೊಟ್ಟು ಮಾಡ್ತೀನಿ. ಓಕೆ, 5,60,000ಗೆ ಫೈನಲ್ ಪ್ರೈಸ್? ಎಸ್. ಓಕೆ ನೋಡಿ, 5,60,000ಗೆ ಒಂದು ಚವಲೆಟ್ ಕ್ರೂಸು ನಾನು ಪರ್ಸನಲಿ ಡ್ರೈವ್ ಮಾಡಿದ್ದೀನಿ, 101% ಸಜೆಸ್ಟ್ ಮಾಡ್ತೀನಿ ಗಾಡಿ ತೊಗೊಂಡೋಗ್ಬೋದು ಆರಾಮಾಗಿ ಕಣ್ಮುಚ್ಕೊಂಡು. ಸೊ ಸರ್ ಹಾಗೆ ಒಂದು 65,000 ಕೊಟ್ಟರೆ ಗಾಡಿ ಕೊಡ್ತೀರಾ? ಡೌನ್ ಪೇಮೆಂಟ್ ಬಗ್ಗೆ ಸರ್, ಲೋನಿಗೆ ಖಂಡಿತವಾಗ್ಲೂ ಮಾಡ್ಕೊಡ್ತೀವಿ, ನಿಮಗೆ ಚೆನ್ನಾಗಿ ಗೊತ್ತಿದೆ. ಕಸ್ಟಮರ್ ಪ್ರೊಫೈಲ್ ಮೇಲೆ ತುಂಬಾ ಜನ ವಿಡಿಯೋಸ್ ಮಾಡ್ಬಿಡ್ತಾರೆ, 100,000 ಗಾಡಿ ಕೊಟ್ಬಿಡ್ತೀನಿ, 100,000 ಗಾಡಿ ಕೊಟ್ಬಿಡ್ತೀನಿ, ಅವೆಲ್ಲ ಇಟ್ ಜಸ್ಟ್ ಅ ಸ್ಕ್ಯಾಮ್ ವಿಚ್ ಇಸ್ ಗೋಯಿಂಗ್ ಆನ್. ಆಗೋ ಸಾಧ್ಯತೆನೇ ಇರಲ್ಲ. ಕಸ್ಟಮರ್ ಪಾಪ ಬರ್ತಾರೆ, ಟೆಸ್ಟ್ ಡ್ರೈವ್ ಎಲ್ಲ ಮಾಡ್ತಾರೆ, ಎಲ್ಲ ಓಕೆ ಆಗ್ಬಿಡುತ್ತೆ, ನಂತರ ಅವರಿಗೆ ಫೋರ್ಸಿಬಲಿ 2.5 ಲಕ್ಷ ನೀವು ಡೌನ್ ಪೇಮೆಂಟ್ ಮಾಡಬೇಕು, ನಿಮ್ಮ ಸಿಬಿಲ್ ಚೆನ್ನಾಗಿಲ್ಲ ಅಂತ ಆನ್ ಟೇಬಲ್ ಹೇಳ್ತಾರೆ. ಆ ತರ ಇನ್ಫಾರ್ಮೇಶನ್ ನಾನು ಕೊಡೋದಿಲ್ಲ ಸರ್. ಈ ಗಾಡಿಗೆ ನನ್ನ ಪಕ್ಕ ನಾನು ಐ ಕ್ಯಾನ್ ಅಶ್ಯೂರ್ ಯು 50% ಕನ್ಫರ್ಮ್ ಲೋನ್ ಮಾಡ್ಕೊಡ್ತೀನಿ. ದೇರ್ ಆರ್ ಚಾನ್ಸಸ್ ಈ ಗಾಡಿಗೆ 4 ಲಕ್ಷನೂ ಕೂಡ ಲೋನ್ ಆಗಬಹುದು. ಐ ಆಲ್ವೇಸ್ ನಾನು ಆಲ್ವೇಸ್ ಯಾವತ್ತು ಕಮಿಟ್ ಮಾಡ್ತೀನಿ, ಮಿನಿಮಮ್ ಕಮಿಟ್ ಮಾಡ್ತೀನಿ ಸರ್, ಅಂಡ್ ಐ ವಿಲ್ ಟ್ರೈ ಗಿವಿಂಗ್ ಮ್ಯಾಕ್ಸಿಮಮ್. ಸೊ 4 ಲಕ್ಷ ಸಾಧ್ಯತೆ ಇದೆ, ಬಟ್ ಮಿನಿಮಮ್ 50% ಕಸ್ಟಮರ್ ಪ್ರಿಪೇರ್ ಆಗಿ ಬರಲಿ, ಬಟ್ 4 ಲಕ್ಷ ಲೋನ್ ಮಾಡ್ಕೊಡೋ ಜವಾಬ್ದಾರಿ ನನ್ನ. ಓಕೆ, ಹಂಗಾರೆ ಲೈಕ್ ನಿಮ್ ಸಿಬಿಲ್ ಚೆನ್ನಾಗಿದ್ರೆ ಲೋನ್ ಕೂಡ ಆಗುತ್ತೆ. ಸೊ ಸರ್ ಹಾಗೆ ಲೋನ್ ಫೆಸಿಲಿಟೀಸ್ ಎಲ್ಲ ಹೇಳಿದ್ರಿ, ಸೊ ಅದು ಬೇರೆ ಬೆಂಗಳೂರು ಮಾತ್ರ ಥ್ರೂ ಔಟ್ ಕರ್ನಾಟಕ ಅಥವಾ ಯಾವ ಇಯರ್ ಮಾಡೆಲ್ ಇಂದ ಸ್ಟಾರ್ಟ್ ಆಗುತ್ತೆ? ಸರ್ ಇದು 2010 ಮಾಡೆಲ್ ಇಂದ ನಿಮಗೆ ಲೋನ್ ಶುರು ಆಗುತ್ತೆ. 2010 ಮಾಡೆಲ್ ಇಂದ ನಿಮಗೆ ಲೋನ್ ಶುರು ಆಗುತ್ತೆ ಸರ್. ಡಿಪೆಂಡ್ಸ್ ಸರ್, 2010 ಮಾಡೆಲ್ ಗಾಡಿಗೆ ಒಂದು ವ್ಯಾಲ್ಯೂ ಅನ್ನೋದು ಇರುತ್ತೆ, ಬೇಸ್ಡ್ ಆನ್ ವೆಹಿಕಲ್ ಮಾರ್ಕೆಟ್ ಇಂದ ಅದು ಚೆಕ್ ಮಾಡಿ ಕೊಡ್ತಾರೆ, ಬಟ್ 2010 ಮಾಡೆಲ್ ಮೇಲೆ ನಾನು ಖಂಡಿತ ಲೋನ್ ಮಾಡ್ಕೊಡ್ತೀನಿ. ಓಕೆ, ಅದು ಬೆಂಗಳೂರು ಮಾತ್ರ ಥ್ರೂ ಔಟ್ ಕರ್ನಾಟಕ ಸರ್? ಥ್ರೂ ಔಟ್ ಕರ್ನಾಟಕ ಮಾಡ್ಕೊಡ್ತೀನಿ. ಓಕೆ, ಥ್ರೂ ಔಟ್ ಕರ್ನಾಟಕ ಎಲ್ಲಾದರೂ ಇರಲಿ, ಶಿವಮೊಗ್ಗ ಹರಿಯೂರು ತುಂಬಾ ಜಾಗದಲ್ಲಿ ನಾನು ಲೋನ್ ಮಾಡ್ಕೊಟ್ಟಿದ್ದೀನಿ, ತುಂಬಾ ಆಲ್ಮೋಸ್ಟ್ ನಾನು 400 ಕಿಲೋಮೀಟರ್ ದೂರ ಕೂಡ ಲೋನ್ ಮಾಡ್ಕೊಂಡಿದ್ದೀನಿ, ಹ್ಯಾಪಿಯಾಗಿ ತಗೊಂಡೋಗಿದ್ದಾರೆ. ಓಕೆ, ಸೊ ಇದನ್ನ ಡ್ರೈವ್ ಮಾಡಿ ತಗೊಂಡೋಗಿದ್ದಾರೆ? ಎಸ್. ಓಕೆ, ಸೊ ಹಾಗೆ ನೋಡ್ತಾ ಇರ್ಬೋದು ಒಂದು ನನ್ನ ಫೇವ್ರೇಟ್ ಗಾಡಿ, ಪರ್ಸನಲ್ ಫೇವ್ರೇಟ್ ಗಾಡಿ, ಸೊ ವೋಕ್ಸ್ ವ್ಯಾಗನ್ ಪೋಲೋ ಸರ್. ಸರ್ 2015 ಮಾಡೆಲ್, ಸಿಂಗಲ್ ಓನರ್ ವೆಹಿಕಲ್, ಹೈಲೈನ್ ಡೀಸೆಲ್ ಅಲ್ಲಿ. ಓಕೆ, ಗಾಡಿ ತುಂಬಾ ಚೆನ್ನಾಗಿದೆ, 90,000 ಗಾಡಿ ಓಡಿದೆ. ನಿಮ್ಗೆ ಚೆನ್ನಾಗಿ ಗೊತ್ತಿದೆ, ನಮ್ಮ ಹತ್ರ ಯಾವುದೇ ರೀತಿ ಮಿಲ್ಕ್ ಟ್ಯಾಂಪರಿಂಗ್ ಏನು ಬರೋದಿಲ್ಲ, ಕಸ್ಟಮರ್ ಹೇಗೆ ತಗೊಂಡ್ ಬಿಟ್ಟಿರ್ತಾರೋ ಅದೇ ರೀತಿ ನಾವು ನಿಲ್ಲಿಸ್ಕೊಂಡು ಬಿಟ್ಟಿವಿ. ಪಾಲಿಶ್ ಕೂಡ ಹಾಕಲ್ಲ ಸರ್? ಪಾಲಿಶ್ ಹಾಕಿಲ್ಲ, ಪಾಲಿಶ್ ಕೂಡ ಗಾಡಿಗೆ ಹಾಕಲ್ಲ, ಕಸ್ಟಮರ್ ಹೇಗೆ ತಗೊಂಡ್ ಬಿಟ್ಟಿರ್ತಾರೋ ಗಾಡಿಗಳು ಹಂಗೆ ಇರುತ್ತೆ ನಮ್ಮ. ಓಕೆ ಓಕೆ, ಸೊ ನೋಡಿ ಕಂಡೀಷನ್ ಕೂಡ ಚೆನ್ನಾಗಿದೆ, ಸೊ ಪ್ರೈಸ್ ಏನ್ ಕೊಟ್ಟು ಮಾಡ್ತೀರಾ ಸರ್? 6,45,000 ಆಸ್ಕ್ ಮಾಡ್ತಿದ್ದೀನಿ, ನಿಮ್ಮ ವ್ಯವಸ್ಥೆಯಿಂದ ಬಂದ್ರೆ 6,30,000 ಸಿಂಗಲ್ ಓನರ್. ಓಕೆ, ಸಿಂಗಲ್ ಓನರ್ ವೆಹಿಕಲ್ 6,30,000 ಫೈನಲ್ ಮಾಡ್ಕೊಡ್ತಾರೆ ವೆಹಿಕಲ್. ಸೊ ಬಂದ್ರೆ ಒಂದು ನೆಕ್ಸ್ಟ್ ಲೆವೆಲ್ ಪ್ರೈಸ್ ತಗೊಂಡ್ಬೋದು. ಸೊ ಸರ್, ಆಮೇಲೆ ಡಿಮ್ಯಾಂಡೆಡ್ ಗಾಡಿ ಅಂದ್ರೆ ಇಟಿಯೋಸ್ ಸರ್, ಮಾರ್ಕೆಟ್ ಅಲ್ಲಿ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಇನ್ಸ್ಟಾಗ್ರಾಮ್ DMs ಅಲ್ಲಿ ಎಲ್ಲ ಕೇಳ್ತಿದೆ ಇಟಿಯೋಸ್. ಹೌದು, ಸೊ ಇಟಿಯೋಸ್ ಬೇಕು ಸರ್, ಡಿಟೇಲ್ಸ್ ಇಸಿ ಸರ್. 2011 ಮಾಡಲ್ ಸರ್, ಸೆಕೆಂಡ್ ಓನರ್ ವೆಹಿಕಲ್, 60,000 ಕಿಲೋಮೀಟರ್ಸ್ ಓಡಿದೆ ಸರ್ವಿಸ್ ರೆಕಾರ್ಡ್ ಜೊತೆಗೆ. ಓಕೆ ಸರ್, ನಿನ್ನೆ ಗಾಡಿ ಬಂದಿದೆ, ಕಸ್ಟಮರ್ ಅಪಾರ್ಟ್ಮೆಂಟ್ ಇಂದ ತಗೊಂಬಂದಿರೋದು, ಇಲ್ಲಿವರೆಗೂ ಗಾಡಿ ಪಾಲಿಶ್ ಕೂಡ ಮಾಡಿಲ್ಲ, ಆಸ್ ಇಟ್ ಈಸ್ ಕಂಡೀಷನ್ ಇದೆ, ನೀವೇ ಒಂದು ರೌಂಡ್ ಸುತ್ತಕೊಂಡು ನನಗೆ ಹೇಳಿ ಈ ಗಾಡಿ ಡೀಲರ್ದಾಗಿರುತ್ತೆ ಕಸ್ಟಮರ್ದಾಗಿರುತ್ತೆ. ನೋಡ್ತೀನಿ ಸರ್, ನೀವು ಹಂಗೆ ಹೇಳ್ಬಿಟ್ಟಂದ್ರೆ ನಾನು ಚೆಕ್ ಮಾಡಲೇಬೇಕು. ಸೊ ಸರ್, ಆಲ್ಮೋಸ್ಟ್ ಲೈಕ್ ಕಸ್ಟಮರ್ ಗಾಡಿ ತರನೇ ಇದೆ ನನಗೆ, 100% ಕಸ್ಟಮರ್ ಗಾಡಿ ಇದು. 2011 ಮಾಡೆಲ್, ಸೆಕೆಂಡ್ ಓನರ್, ಬರೀ 60,000 ಕಿಲೋಮೀಟರ್ ಓಡಿದೆ. ಓಕೆ, ಸೊ ಇವತ್ತು ವಿಡಿಯೋ ಮಾಡೋ ಕಾರಣಕ್ಕೋಸ್ಕರ ನಾನು ಸ್ವಲ್ಪ ಬೇಗ ಅವ್ರ ಹತ್ರ ಡೆಲಿವರಿ ತೊಗೊಂಬಂದಿದ್ದೀನಿ. ಸೊ ಗಾಡಿ ತುಂಬ ಚೆನ್ನಾಗಿದೆ ಸರ್, ಇಟಿಯೋಸ್ ಅದು ಬ್ಲ್ಯಾಕ್ ಕಲರ್ ಬೇಕು ಅಂತವ್ರಿಗೆ ಬೆಸ್ಟ್ ಗಾಡಿ. ಸೊ ಓಕೆ, ಪೆಟ್ರೋಲ್ಗೆ ಒಳ್ಳೆ ಪ್ರೈಸ್ ಹೇಳಿ ಸರ್, ಇದು ಗಾಡಿ ಪೆಟ್ರೋಲ್ ವೇರಿಯಂಟು ಸರ್, ಮ್ಯಾನ್ಯುವಲ್ ಪ್ರೈಸ್ ಸರ್? ಸರ್
3,65,000 ಹೇಳ್ತಿದ್ದೀನಿ, ವೇರಿಯಸ್ ಲೈಟ್ ನೆಗೋಷಿಯಬಲ್ ಅರೌಂಡ್ 3,55,000-3,50,000 ರೇಂಜ್ ಕೊಟ್ಬಿಡ್ತೀವಿ. ಓಕೆ, 3,00,000ಕ್ಕೆ ಇಟಿಯೋ ಸಿಗುತ್ತೆ, ಅವ್ರು ಆರಾಮಾಗಿ ತಗೊಂಡು ಹೋಗ್ಬೋದು. ಸೊ ನನ್ಗೆ ಇಟಿಯೋಸ್ ಬೇಡ ಸರ್, ಒಂದು ರೆನಾಲ್ಡ್ ಡಸ್ಟರ್ ಇದೆ, ಸೊ ಅದು ಮೋಸ್ಟ್ ಫಾಸ್ಟ್ ಮೂವಿಂಗ್ ವೆಹಿಕಲ್ ಕಲರ್ ಬೇರೆ ಅನ್ಬೋದು ಹೇಳ್ಬೋದು. ಸೊ ಇದ್ರ ಡೀಟೇಲ್ಸ್ ನೋಡೋದಾದ್ರೆ 2015 ಮಾಡಲ್, ಸಿಂಗಲ್ ಓನರ್ ವೆಹಿಕಲ್, 110 PS ಇದು, 110 PS ಗಾಡಿ ತುಂಬಾ ಚೆನ್ನಾಗಿದೆ, ಟಾಪ್ ಎಂಡ್ 110 PS ಗಾಡಿ ತುಂಬಾ ಚೆನ್ನಾಗಿದೆ ಸರ್, ಇಂಟೀರಿಯರ್ ಎಕ್ಸ್ಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿದೆ, ವೆರಿ ಜೆಂಟಲಿ ಯೂಸ್ ಮಾಡಿದೆ ಅಂತ ನಾನು ಹೇಳ್ಬೋದು ಸರ್. ಅವ್ರು 64,000-65,000 ಕಿಲೋಮೀಟರ್ಸ್ ಓಡಿದೆ ಇದು ಗಾಡಿ, ತುಂಬಾ ಚೆನ್ನಾಗಿದೆ. ಡಸ್ಟರ್ ಲವರ್ಸ್ಗೆ ನೀವು ಅವ್ರು ತಗೊಂಡೋಗಿ ಏನು ಮಾಡಂಗಿಲ್ಲ ಸರ್, ಬರೀ ಪೂಜೆ ಮಾಡಿಸ್ಬೇಕು, ಡೀಸೆಲ್ ಹಾಕ್ಬೇಕು, ಗಾಡಿ ಓಡಿಸ್ಬೇಕು, ಅದು ಏನು ಎಕ್ಸ್ಪೆನ್ಸಸ್ ಅವಶ್ಯಕ. ಸೊ ಹಂಗೆ ಹೇಳ್ಬಿಟ್ರಿ, ಇವಾಗ ಪೂಜೆ ಮಾಡಿಸ್ಕೊಂಡು ತಗೊಂಡೋಗ್ಬೇಕು ಸರ್, ಆ ಥರ ಒಳ್ಳೆ ಪ್ರೈಸ್ ಹೇಳಿ ಸರ್ ಅವರು. ಸರ್ ಏನಿಲ್ಲ ಸರ್, ವೆರಿ ಸ್ವಲ್ಪ ಹೆಚ್ಚು ಕಡಿಮೆ ಕೊಟ್ಬಿಡ್ತೀನಿ, 6,45,000 ಹೇಳ್ತಿದ್ದೀನಿ. ನಮ್ಮ ವ್ಯೂವರ್ಸ್ ಕಡೆಯಿಂದ ಬಂದರೆ 6,30,000 ಗಾಡಿ ಕೊಟ್ಬಿಡ್ತೀನಿ, 15 ಮಾಡಲ್ ಸಿಂಗಲ್ ಓನರ್. 6,30,000 ಫೈನಲ್ ಖಂಡಿತವಾಗಿ, 6,30,000 ಫೈನಲ್ ಆಗುತ್ತೆ ನಿಮಗೆ ವೆಹಿಕಲ್. ಸೊ ಬಂದ್ರೆ ಒಂದು ಒಳ್ಳೆ ಪ್ರೈಸು. ಸೊ ಹಾಗೆ ಒಂದು ದೊಡ್ಡ ಆನೆ ಸರ್, ಸರ್ ತುಂಬಾನೇ ಡಿಮ್ಯಾಂಡೆಡ್, ಯಾಕಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲೂ ಕೇಳಿ ಕೇಳಿ ನನಗೂ ಸುಸ್ತಾಗೋಗಿದೆ. XUV500 ಅದು ಬೇರೆ ನೀವು ತರಿಸ್ಬಿಟ್ಟಿದ್ದೀರಾ, ಸೊ ಡೀಟೇಲ್ಸ್ ಇಸಿ ಸರ್ ಇದ್ರದ್ದು. ಸರ್ ಇನ್ನು ವಾಶ್ ಮಾಡಿಸಿಲ್ಲ ಗಾಡಿನ, ಇನ್ನು ಗಾಡಿ ವಾಶ್ ಮಾಡಿಸ್ಬೇಕು, ಟೈರ್ಸ್ ಹೊಡೆದ್ರೆ ನಿಮ್ಗೆ ಗೊತ್ತಾಗುತ್ತೆ ಗಾಡಿ ಬಂದಿದೆ. ಸೊ ಸ್ವಲ್ಪ ಸ್ಟಾಕ್ ಅಲ್ಲಿ ಹಳೆ ಖಾಲಿ ಆಗಿದೆ ಅಂತ, ಹೊಸ ಸ್ಟಾಕ್ ಬಂದಿದೆ. ಓಕೆ, ಸೊ 2013 ಮಾಡಲು ಸೆಕೆಂಡ್ ಓನರ್, ಬರೀ 77,000 ಕಿಲೋಮೀಟರ್ ಓಡಿದೆ ಸರ್ವಿಸ್ ರೆಕಾರ್ಡ್ ಜೊತೆಗೆ, ಗಾಡಿ ತುಂಬಾ ಚೆನ್ನಾಗಿದೆ. W8 ಟಾಪ್ ಎಂಡ್ ವೇರಿಯಂಟ್ ವಿತ್ 6 ಏರ್ ಬ್ಯಾಗ್ಸ್ ಎಲ್ಲ ಬರುತ್ತೆ ನಿಮಗೆ, 8 ಏರ್ ಬ್ಯಾಗ್ಸ್ ಬರುತ್ತೆ. ಓಕೆ, ಸೊ ಪ್ರೈಸ್ ಏನಾಗುತ್ತೆ ಸರ್ ಗಾಡಿದು? ಸರ್ ಏನಿಲ್ಲ ಸರ್, 790,000 ಆಸ್ ಕೊಡ್ತಾ ಇದ್ದೀನಿ, 770,000 ರೇಂಜ್ ಗಾಡಿ ಕೊಡ್ತೀನಿ. ಓಕೆ, 770,000 ನಿಮ್ಗೊಂದು XUV500 W8 ವೇರಿಯಂಟ್ 2013 ಮಾಡಲ್ ಸೆಕೆಂಡ್ ಓನರ್ ಬೇಡಿ, ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ರನ್ನಿಂಗ್ ಇದೆ. ಸೊ ಹಂಗಂದ್ರೆ ಏನು ಎಕ್ಸ್ಟ್ರಾ ಪೇ ಮಾಡಂಗಿಲ್ಲ? ಏನು ಪೇ ಮಾಡಂಗಿಲ್ಲ, ಏನು ಅವಶ್ಯಕತೆ ಇಲ್ಲ. ಸೊ ಸರ್, ಆಮೇಲೆ ಇದ್ರ ಬಗ್ಗೆ ಕೇಳೋದು ಮಾಡ್ತದೆ ನಾನು, ಈ ಕಮಿಷನ್ ಎಲ್ಲ ಹೆಂಗೆ ಸರ್? ಮಾತ್ರ ಸರ್, ಮಾರ್ಕೆಟ್ ಅಲ್ಲಿ 2.5% ನಡೀತಿದೆ. ನಮ್ಮ ವ್ಯೂವರ್ಸ್, ನಿಮ್ಮ ಚಾನೆಲ್ ಮುಖಾಂತರ ಬರೋರ್ಗೆ ನಾನು ಲಾಸ್ಟ್ ವಿಡಿಯೋ ನಾನು ಹೇಳಿದ್ದೆ 1.5% ಆಗಿದೆ, ಈ ಸತಿ ನಾನು 1.5% ಮಾತ್ರ ಕಮಿಷನ್ ತಗೋತೀನಿ. ಸರ್, ಕಮಿಷನ್ ಇಲ್ಲದೆ ವ್ಯಾಪಾರ ಮಾಡೋರು ಬಿಸ್ನೆಸ್ ಮಾಡೋದು, ಅವರ ಗಾಡಿ ಮೇಲೆ ಪ್ರಾಫಿಟ್ ಇಟ್ಕೊಂಡು ಗಾಡಿ ಮಾರ್ತಾರೆ. ನಿಮಗೆ ಗೊತ್ತಿದೆಯೋ ಗೊತ್ತಿಲ್ವೋ ಸೆಕೆಂಡ್ರಿ, ಬಟ್ ನನ್ನ ಎಕ್ಸ್ಪೀರಿಯನ್ಸ್ ಅಂತ ನಿಮ್ಗೆ ಹೇಳ್ತೀನಿ, ಇಷ್ಟು ದೊಡ್ಡ ಶೋರೂಮ್ ಮೇಂಟೈನ್ ಮಾಡ್ಬೇಕಂದ್ರೆ ಕಮಿಷನ್ ಇಲ್ಲ ಅಂದ್ರೆ ಫ್ರೀ ಡ್ಯೂಟಿ, ಯಾರು ಚಾರಿಟಿಗೋಸ್ಕರ ಬಿಸ್ನೆಸ್ ಮಾಡೋದಿಲ್ಲ ಸರ್. ಸೊ ನನ್ನ ಬಿಸ್ನೆಸ್ ನಾನು ಮಾಡ್ತಿರೋ ಕಾರಣ ನಂದು ಓನ್ ಗಾಡಿಗಳು ಯಾವ್ದು ಇರಲ್ಲ, ಎಲ್ಲ ಪಾರ್ಕ್ ಅಂಡ್ ಸೆಲ್ ಗಾಡಿಗಳು ನಿಮ್ಗೆ ಚೆನ್ನಾಗಿದೆ. ಜಾಸ್ತಿ ನಿಮಗೆ ಇನ್ನೋವಾ ಬಂದು, ಇವಾಗ ಜಾಸ್ತಿ ಇನ್ನೋವಾ ಬಂದಿದೆ, ಮಾಡಿಸ್ತಾ ಇದೀನಿ, ನಿಲ್ಲಿಸ್ತೀನಿ ವಿಡಿಯೋ ಲಾಸ್ಟ್ ಅಲ್ಲಿ ಇನ್ನೋವನ್ನು ಕೂಡ ನೋಡಿಸ್ತೀನಿ. ಸೊ ಗಾಡಿ ನನ್ನ ಹತ್ರ ಬರೀ 1.5% ಕಮಿಷನ್ ಇರುತ್ತೆ. ಸೊ ನಿಮ್ಮ ವ್ಯೂವರ್ಸ್ ಒಂದು ರಿಕ್ವೆಸ್ಟ್ ಏನ್ ಮಾಡ್ಕೋತೀನಿ ಅಂದ್ರೆ, ಏನು ಇಲ್ಲ ಟ್ರಾನ್ಸ್ಫರ್ ಚಾರ್ಜಸ್ ಕೊಡಂಗಿಲ್ಲ, ಕಮಿಷನ್ ಕೊಡಂಗಿಲ್ಲ, ಬರೀ ಗಾಡಿ ಬೆಲೆ ಕೊಡಬೇಕು. ಇಟ್ ಈಸ್ ಜಸ್ಟ್ ಅ ಬಿಗ್ಗೆಸ್ಟ್ ಸ್ಕ್ಯಾಮ್ ಅಂತ ನಾನು ಓಪನ್ ನಾನು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ಹೇಳಕ್ ಬರ್ತೀನಿ, ಸ್ಕ್ಯಾಮ್ ಸರ್. ಓಕೆ, ಅರ್ಥ ಆಗ್ತಿದ್ಯಾ? ಸೊ ಅಂತದ್ದು ಏನಿಲ್ಲ, 1.5% ಕಮಿಷನ್ ಚಾರ್ಜಸ್ ಇರುತ್ತೆ. ಟ್ರಾನ್ಸ್ಫರ್ ಆಫ್ ಓನರ್ಶಿಪ್ ಮಾಡಬೇಕು, ಅದಕ್ಕೆ ಏನ್ ಚಾರ್ಜಸ್ ಇರುತ್ತೆ ಆ ಚಾರ್ಜಸ್ ಕನ್ಫರ್ಮ್ ಅಲ್ಲಿ ಬಂದಾಗ ನೀವು ಹೇಳ್ತೀರಾ ಅದನ್ನ? ಓಕೆ ಸರ್. ಸೊ ಸರ್, ಆಮೇಲೆ ನಮ್ದು ಇಂಜಿನ್ ಮತ್ತೆ ಟ್ರಾನ್ಸ್ಮಿಷನ್ ವಾರಂಟಿ ಎಲ್ಲ ಹೇಗೆ ಸರ್? ಇಂಜಿನ್ ಟ್ರಾನ್ಸ್ಮಿಷನ್ ವಾರಂಟಿ ಅವಶ್ಯಕತೆ ಇಲ್ಲ, ಇನ್ ಕೇಸ್ ಕಸ್ಟಮರ್ ಬೇಕೇ ಬೇಕು ಅಂತ ಹೇಳಿದ್ರೆ ನನ್ನ ಕಡೆಯಿಂದ ನಾನು ಬೇಕಾದ್ರೆ ಮಾಡಿಸ್ಕೊಡ್ತೀನಿ. ಬಟ್ ನನ್ನ ಸಜೆಷನ್, ಡೋಂಟ್ ಗೋ ಫಾರ್ ಇಂಜಿನ್ ಅಂಡ್ ಟ್ರಾನ್ಸ್ಮಿಷನ್ ವಾರಂಟಿ, ಹೋಗ್ಬೇಡಿ. ಹಂಗು ಬೇಕು ಅಂತ ಅಂದ್ರೆ ನಾನು ಮಾಡಿಸ್ಕೊಡ್ತೀನಿ. ಆ ಥರ ಆಪ್ಷನ್ಸ್ ಅವೈಲೇಬಲ್ ಇರುತ್ತೆ. ಸೊ ತಲೆ ಕೆಡ್ಸ್ಕೊಬೇಡಿ. ಸೊ ಸಿಲ್ವರ್ ಕಲರ್ ಬೇಡ ಅಂದ್ರೆ ನಿಮ್ಗೆ ಬನ್ನಿ ಪರವಾಗಿಲ್ಲ, ತಲೆನೇ ಕೆಡ್ಸ್ಕೊಬೇಡಿ. ಸಕ್ಕದಾಗಿದೆ ರೆಡ್ ಕಲರ್ ಒಂದು XUV500. ಡೀಟೇಲ್ಸ್ ಸರ್? ಸರ್, 2015 ಮಾಡಲು ಸೆಕೆಂಡ್ ಓನರು, 78,000-80,000 ಕಿಲೋಮೀಟರ್ಸ್ ಓಡಿದೆ ಸರ್ವಿಸ್ ರೆಕಾರ್ಡ್ ಜೊತೆಗೆ, W8 ವೇರಿಯಂಟ್. ಲಾಸ್ಟ್ ವಿಡಿಯೋ ಅಲ್ಲಿ ಬ್ಲಾಕ್ ಕಲರ್ ಕೊಟ್ವಿ, ವೈಟ್ ಕಲರ್ ಕೊಟ್ವಿ, ತುಂಬಾ ಜನ ರೆಡ್ ಕಲರ್ ಬೇಕು ಅಂತ ಹೇಳಿದ್ರು. ಸೊ ಹೆಂಗೋ ನನಗೊಂದು ಲೀಡ್ ಬಂದಿತ್ತು, ಆ ಲೀಡಿಂದ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಡೆಲಿವರಿ ತಗೊಂಡ್ಬಂದು ಈ ವಿಡಿಯೋಗೋಸ್ಕರ ತರಿಸ್ಕೊಂಡಿದ್ದೀನಿ. ಗಾಡಿ ತುಂಬಾ ಚೆನ್ನಾಗಿದೆ ಸರ್, ನೀವು ಇಂಟೀರಿಯರ್ ನೋಡಿದ್ರೆ ಯು ವಿಲ್ ಲವ್ ಇಟ್ ಸರ್. ತುಂಬಾ ಚೆನ್ನಾಗಿದೆ ಸರ್. ನಾನು ಒಂದು ರಿಕ್ವೆಸ್ಟ್ ನಿಮ್ ನಮ್ಮ ವ್ಯೂವರ್ಸ್ ಹೇಳೋದು, ನೀವು ಇಂಟೀರಿಯರ್ ಜಜ್ ಮಾಡ್ಕೊಂಡ್ರೆ ಫುಲ್ ಬಾಡಿ ಜಜ್ ಮಾಡ್ಕೊಳ್ಳಿ. ನೀವು ಎಂಟೈರ್ ಎಕ್ಸ್ಟೀರಿಯರ್ ಎಲ್ಲ ಪೇಂಟ್ ಮಾಡಿ ಸರಿ ಮಾಡ್ಕೋಬಹುದು ಸರ್, ಇಂಟೀರಿಯರ್ ಸರಿ ಮಾಡ್ಕೊಳಕ್ ಆಗೋದಿಲ್ಲ. ಇಂಟೀರಿಯರ್ ನೀವು ನೋಡ್ಕೊಂಡ್ರೆ ಗಾಡಿ ಹೇಗೆ ಮೇಂಟೈನ್ ಆಗಿದೆ ಅಂತ ಒಂದು ಅನುಭವ ಆಗ್ಬಿಡುತ್ತೆ. ಚೆನ್ನಾಗಿದೆ ಸರ್. 2015 ಮಾಡಲ್, ಸೆಕೆಂಡ್ ಓನರ್ ವೆಹಿಕಲ್, ಅರೌಂಡ್ 80,000 ಮ್ಯಾಕ್ಸಿಮಮ್ 80,000 ಕಿಲೋಮೀಟರ್ಸ್ ಓಡಿದೆ. ಗಾಡಿ ತುಂಬಾ ಚೆನ್ನಾಗಿದೆ, ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ರನ್ನಿಂಗ್ ಇದೆ, W8 ವೇರಿಯಂಟ್. ಪ್ರೈಸ್ ನೋಡೋದಾದ್ರೆ 10,10,000 ರುಪೀಸ್ ಹೇಳ್ತಿದ್ದೀನಿ. ಫೈನಲ್ ಅಂದ್ರೆ ಒಂದು 100,000 ಸರ್, 990 ಕೊಟ್ಬಿಡ್ತೀನಿ ಸರ್. 990 ಗೆ 990,000 ನಿಮ್ಗೆ W8 ಟಾಪ್ ಎಂಡ್ ವೇರಿಯಂಟ್ 2014 ಮಾಡಲ್, ಸಾರಿ 15 ಮಾಡಲ್ ವೆಹಿಕಲ್ ಸಿಗ್ತದೆ. ಸೊ ಗಾಡಿ ನೋಡಿಸಿ ಸರ್, ಒಂದ್ಸತಿ ಗಾಡಿ ನೋಡಿಸ್ಬೇಕು. ಸೊ ಹಾಗೆ ಇಂಟೀರಿಯರ್ಸ್ ತೋರಿಸ್ಕೊಬಿಡೋಣ ಬನ್ನಿ, ಬೇಕಾದ್ರೆ ನಿಮ್ಗೆ ಇಂಟೀರಿಯರ್ಸ್ ಅಲ್ಲಿ ಡೌಟ್ ಇದ್ರೆ, ಸೊ ಇಂಟೀರಿಯರ್ಸ್ ಕೂಡ ನೋಡ್ಕೊಬೋದು. ಸಕ್ಕದಾಗಿ ಮೇಂಟೈನ್ ಮಾಡಿದಾರೆ ಮಾತ್ರ, ವಿತ್ 8 ಏರ್ ಬ್ಯಾಗ್ಸು, ಎ ಸಿ ಪವರ್ ಸ್ಟೇರಿಂಗ್, 4 ವಿಂಡೋಸು ಎಲ್ಲ ಇದೆ ಗಾಡೀಲಿ. ಯಾರಾದರೂ ನೋಡ್ತಿರೋ ನೋಡಿ, ಚಿಂದಿಯಾಗಿದೆ ಬ್ಯಾಕ್ ಸೈಡ್. ನಿಮಗೆ ಡಿಫಾಗರು, ವೈಪರ್ ಕೂಡ ಅವೈಲೇಬಲ್ ಇರುತ್ತೆ ವೆಹಿಕಲ್ ಮೇಲೆ. ನಿಮಗೆ
ಗಾರ್ಡ್ಸ್ ಕೂಡ ಹಾಕಿದ್ರೆ ಒಳ್ಳೆ ಬೂಟ್ ಸ್ಪೇಸು, ಬೂಟ್ ಸ್ಪೇಸ್ ನೋಡ್ತಾರೆ ಅವ್ರಿಗೆ ಒಳ್ಳೆ ಬೂಟ್ ಸ್ಪೇಸ್ ಕೂಡ ಇರುತ್ತೆ ನಿಮಗೆ. ಸೊ ಇವು ಎರಡು ಸೀಟ್ ತೆಗೆದ್ರೆ ಒಳ್ಳೆ ಬೂಟ್ ಸ್ಪೇಸ್ ಸಿಗುತ್ತೆ ನಿಮಗೆ. ಸೊ ಸರ್ ಹಂಗಾದ್ರೆ 990,000 ಫೈನಲ್ ಅಲ್ಲ? ಯೆಸ್ ಕನ್ಫರ್ಮ್ ಸರ್. ಓಕೆ ಓಕೆ. ಸೊ ಸರ್ ಹಾಗೆ ಒಂದು ಸ್ವಿಫ್ಟ್ ಇದೆ ಸರ್, ಡಿಮ್ಯಾಂಡ್ ಅಂದ್ರೆ ಡಿಮ್ಯಾಂಡ್ ಗಾಡಿ, ಸಖತ್ ಸಖತ್ ಡಿಮ್ಯಾಂಡ್ ಅಂತ ಹೇಳ್ಬೋದು ನಾವು. ಸಖತ್ ಅಂದ್ರೆ ಸಖತ್ ಡಿಮ್ಯಾಂಡ್ ಅಂತ ಹೇಳ್ಬೋದು. 2014 ಮಾಡೆಲ್ ಗಾಡಿ ಡಿಸೈರ್ ಅಂತೂ ನನಗೆ ಇಲ್ಲ 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 ಹೇಳಿ ಹೇಳಿ ನನಗೆ ಸಖತ್ ಬೇಜಾರಾಗೋಗಿತ್ತು. ಓಕೆ. ಯಾಕಂದ್ರೆ ತುಂಬಾ ಜನ ಫೋನ್ ಮಾಡಿದ್ರು ಸರ್ ನಮಗೆ ಡಿಸೈರ್ ಬೇಕು ಡಿಸೈರ್ ಬೇಕು ಅಂದ್ರೆ ತುಂಬಾ ಕೇಳಿದ್ರು, ನನ್ನ ಕೈ ಆಪ್ಷನ್ ಇರ್ಲಿಲ್ಲ, ನನ್ನ ಹತ್ರ ಗಾಡಿಗಳು ಇರಲ್ಲ. ಅಂಡ್ ನಿಮ್ಗೆ ಚೆನ್ನಾಗ್ ಗೊತ್ತು, ನಾನು ಅವ್ರ ಹತ್ರ ತರ್ಸ್ಕೊಂಡು ಕೊಡೋದು ಅಂತ ಕೆಲಸ ಮಾಡಲ್ಲ. ನನ್ನ ಹತ್ರ ಏನ್ ಅವೈಲೇಬಲ್ ಇದೆ ನಾನು ಅದನ್ನೇ ನಾನು ಹೆಲ್ಪ್ ಮಾಡಕ್ ಸಹಾಯ ಮಾಡ್ತೀನಿ. ಕಸ್ಟಮರ್ ಲೀಡ್ಸ್ ಇದ್ರೆ ನಾನು ಕಸ್ಟಮರ್ ಹತ್ರ ಹೇಳಿ ಸರ್ ಇಂತ ಜಾಗದಲ್ಲಿ ಇದೆ, ನೀವೇನೋ ಎಸ್ ಅಂತ ತರಿಸ್ಕೊಡ್ತೀನಿ ಅಂತ ಮಾಡ್ತೀನಿ. ಬಟ್ ಈ ಸತಿ ತಗೊಂಬಂದಿದ್ದೀನಿ 2014 ಮಾಡಲು, ಸಿಂಗಲ್ ಓನರ್ ವೆಹಿಕಲ್, ತುಂಬಾ ಚೆನ್ನಾಗಿದೆ, ವಿಡಿಎ ಡೀಸೆಲ್ ಅಲ್ಲಿ ಇದೆ ಗಾಡಿ, ತುಂಬಾ ಚೆನ್ನಾಗಿದೆ, ತಗೋಬಹುದು ಸರ್. ಸೊ ಪ್ರೈಸ್ ಏನಾಗುತ್ತೆ ಸರ್? ಸರ್ 5,75,000 ಹೇಳ್ತಿದ್ದೀನಿ, ಸ್ಲೈಟ್ ನೆಗೋಷಿಯಬಲ್, 5,60,000 ರೇಂಜ್ ಗಾಡಿ ಕೊಡ್ತೀನಿ. 5,60,000ಗೆ ಒಂದು ಸ್ವಿಫ್ಟ್ ಡಿಸೈರ್, ಪೆಟ್ರೋಲ್ ಡೀಸೆಲ್ ಸರ್? ಡೀಸೆಲ್ ಸರ್, ವಿಡಿಎ ಡೀಸೆಲ್ ವೇರಿಯಂಟು, ಆರಾಮಾಗಿ ಕಣ್ಮುಚ್ಕೊಂಡು ತಗೋಬಹುದು. ಸೊ ಮಾರ್ಕೆಟಲ್ಲಿ ಡಿಮ್ಯಾಂಡೆಡ್ ಗಾಡಿ ಅಂದ್ರೆ ಒಂದು ಹೋಂಡಾ ಸಿವಿಕ್ 1.8 liter ಇಂಜಿನ್ ಗಾಡಿ ಸರ್, ಇದು ಮಸ್ತ್ ಗಾಡಿ. ಸೊ ಡಿಟೇಲ್ ಸರ್, 2008 ಮಾಡಲು, ಸೆಕೆಂಡ್ ಓನರ್ ವೆಹಿಕಲ್, 2028 ವರೆಗೂ ಎಫ್ ಸಿ ರನ್ನಿಂಗ್ ಇದೆ. ಓಕೆ. ಗಾಡಿ ತುಂಬಾನೇ ಜೆನ್ಯೂನ್ ಆಗಿದೆ, ಅರೌಂಡ್ 85,000 ಕಿಲೋಮೀಟರ್ಸ್ ವಿತ್ ಸರ್ವಿಸ್ ರೆಕಾರ್ಡ್ ಓಡಿದೆ. ಓಕೆ. ಸಿವಿಕ್ ಲವರ್ಸ್ಗೆ ಮತ್ತೆ ಈ ಕಲರ್ ಲವರ್ಸ್ಗೆ ತುಂಬಾನೇ ತುಂಬಾ ಇಷ್ಟ ಆಗುತ್ತೆ ಗಾಡಿ ಬಂದ್ ನೋಡಿದ್ರೆ, ದಯವಿಟ್ಟು ವಿಸಿಟ್ ಮಾಡಿ, ತುಂಬಾ ಗಾಡಿ ತುಂಬಾ ಚೆನ್ನಾಗಿದೆ, ತಗೊಂಡೋಗಿ. ಓಕೆ. ಸೊ ಪ್ರೈಸ್ ಏನಾಗುತ್ತೆ ಸರ್? 3,25,000 ಆಸ್ಕ್ ಮಾಡ್ತಾ ಇದ್ದೀನಿ ಸರ್, ನಿಮ್ಮ ವ್ಯೂವರ್ಸ್ ಕಡೆಯಿಂದ ಬಂದ್ರೆ 3,10,000 ಗಾಡಿ ಕೊಡ್ಬಿಡ್ತೀನಿ. ಓಕೆ. 3,10,000ಕ್ಕೆ ನಿಮ್ಮ ಹೋಂಡಾ ಸಿವಿಕ್ 2008 ಓಕೆ, 8 ಮಾಡಲ್ಲ. ಸೊ ಬಂದರೆ ಒಂದು ನೆಕ್ಸ್ಟ್ ಲೆವೆಲ್ ಪ್ರೈಸಲ್ಲಿ ತೊಗೊಂಡು ಬಂದು ವೆಹಿಕಲ್ನ. ಸೊ ಸರ್ ನಿಸಾನ್ ಮೈಕ್ರಾ, ಅದು ಯುನೀಕ್ ಕಲರ್ ಕೂಡ ಅನ್ಬೋದು, ತುಂಬ ಚೆನ್ನಾಗಿದೆ, ಲೇಡೀಸ್ ಇಷ್ಟ ಆಗುವಂಥ ಕಲರ್. ಹೌದೌದು. ಸೊ ಡೀಟೇಲ್ಸ್, 2012 ಮಾಡಲ್, ಸೆಕೆಂಡ್ ಓನರ್ ವೆಹಿಕಲ್. ಓಕೆ. ಎಕ್ಸ್ ವಿ ಟಾಪ್ ಎಂಡ್, ನಿಮಗೆ ಪುಷ್ ಬಟನ್ ಸ್ಟಾರ್ಟ್, ಏರ್ ಬ್ಯಾಗ್, ಎ ಬಿ ಎಸ್ ಎಲ್ಲ ಬರುತ್ತೆ ನಿಮಗೆ. ಓಕೆ. ಸೊ ಪೆಟ್ರೋಲ್ ವೇರಿಯಂಟ್ ಅಲ್ಲಿ ಇದೆ, ಅರೌಂಡ್ 87,000 ಕಿಲೋಮೀಟರ್ಸ್ ಓಡಿದೆ ಸರ್ವಿಸ್ ರೆಕಾರ್ಡ್ ಜೊತೆಗೆ. ಓಕೆ. ಸೊ 3,35,000 ಹೇಳ್ತಿದ್ದೀನಿ, ಫ್ಲೈಟ್ ನೆಗೋಷಿಯಬಲ್ ಗಾಡಿ. ಸೊ ಫೈನಲ್ ಅಂದ್ರೆ ಎಷ್ಟು ಆಗ್ಬೋದು ಸರ್? 3,20,000 ಗಾಡಿ. ಓಕೆ. 3,20,000 ನಿಮ್ಮೊಂದು ನಿಸಾನ್ ಮೈಕ್ರಾ. ಸೊ ಒಂಥರ ಯುನಿಕ್ ಕಲರ್ ಕೂಡ ಅನ್ಬೋದು ಸರ್. ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ, ವಿತ್ ಪುಷ್ ಬಟನ್ ಸ್ಟಾರ್ಟ್, ಸೆಕ್ಯೂರ್ಡ್ ವೆಹಿಕಲ್, ಏರ್ ಬ್ಯಾಗ್, ಎ ಬಿ ಎಸ್ ಎಲ್ಲ ನೀವು ಗಾಡಿ ನೋಡಬಹುದು. ಓಕೆ. ಇಂಟೀರಿಯರ್ ಇಂದ ನೀವು ಚೆಕ್ ಮಾಡ್ಕೋಬಹುದು, ಗಾಡಿ ತುಂಬಾ ಚೆನ್ನಾಗಿದೆ, ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ. ಓಕೆ ಸರ್, ಬಂದ್ರೆ ಒಳ್ಳೆ ಪ್ರೈಸ್. ಸೊ ಹೋಂಡಾ ಸಿಟಿ ಝೆಡ್ ಎಕ್ಸ್ ಇದೆ ಸರ್, ನೋಡಕ್ ಸಕಲ ಇದೆ, ತುಂಬಾ ಚೆನ್ನಾಗಿದೆ ಸರ್ ಹೋಂಡಾ ಸಿಟಿ. ಸೊ 2008 ಮಾಡಲ್, ಸೆಕೆಂಡ್ ಓನರ್ ವೆಹಿಕಲ್. ಓಕೆ. ಇದನ್ನು ಎಫ್ ಸಿ 2028 ವರೆಗೂ ರನ್ನಿಂಗ್ ಇದೆ. ಓಕೆ. ಇನ್ಶೂರೆನ್ಸ್ ರನ್ನಿಂಗ್ ಇದೆ, ಎಸ್ ಎಂ ಟಿ ಐ ವಿ ಟೆಕ್ ವರ್ಷನ್ ಬರುತ್ತೆ ನಿಮಗೆ, ಎ ಸಿ ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಬರುತ್ತೆ, ವೈಟ್ ಕಲರ್ ಇರೋದ್ರಲ್ಲಿ ಏರ್ ಬ್ಯಾಗ್ ಬರುತ್ತೆ, ಇದರಲ್ಲಿ ವಿತೌಟ್ ಏರ್ ಬ್ಯಾಗ್, ಅಷ್ಟೇ ಡಿಫ್ರೆನ್ಸ್, ವೇರಿಯಂಟ್ ಡಿಫ್ರೆನ್ಸ್. ಓಕೆ. ನೋಡಿ ಯಾವ್ದು ಬೇಕು, ಯಾವ್ದು ಬೇಗ ಸಿಗುತ್ತೋ ಅದನ್ನ ತಗೋಬಹುದು. ರಿಕ್ವೈರ್ಮೆಂಟ್ ಮೇಲೆ ಸರ್, ಅವ್ರಿಗೆ ಏನು ರಿಕ್ವೈರ್ಮೆಂಟ್ ಇದೆ ಆ ರಿಕ್ವೈರ್ಮೆಂಟ್ ಮೇಲೆ ಎರಡು ಗಾಡಿನೂ ಇದೆ. ಓಕೆ. ಸೊ ಇದು ಪ್ರೈಸ್ ನೋಡೋದಾದ್ರೆ ಸರ್, 2,85,000 ಆಸ್ಕಿಂಗ್ ಇದೆ, ವೆರಿ ಸ್ಲೈಟ್ ನೆಗೋಷಿಯಬಲ್ ಗಾಡಿ ಕೊಡ್ತೀನಿ ಸರ್, 2,75,000 ರೇಂಜ್ ಕೊಡಿ ಗಾಡಿ. ಓಕೆ. 2,75,000 ಅಂದ್ರೆ 2,35,000 ನಿಮ್ಗೆ ಒಂದು ಹೋಂಡಾ ಸಿಟಿ ಝೆಡ್ ಎಕ್ಸ್ ಗಾಡಿ 2008 ಮಾಡಲು. ಸೊ ಸರ್ 520 ಮೋಸ್ಟ್ ಡಿಮ್ಯಾಂಡೆಡ್ ಅಂದ್ರೆ ಡಿಮ್ಯಾಂಡೆಡ್ ಗಾಡಿ ಕಾಂಪ್ಯಾಕ್ಟ್ ಹ್ಯಾಚ್ಬ್ಯಾಕ್ ಅಲ್ಲಿ ಸರ್. 2012 ಮಾಡಲು ಸಿಂಗಲ್ ಓನರ್ ವೆಹಿಕಲ್, ಸ್ಪೋರ್ಟ್ಸ್ ಆಪ್ಷನಲ್ ಅಲ್ಲಿ ಬರುತ್ತೆ, ಹೊಸ ಬ್ಯಾಟರಿ ಹಾಕ್ಸಿದ್ದಾರೆ, ಗಾಡಿ ತುಂಬಾನೇ ತುಂಬಾ ಚೆನ್ನಾಗಿದೆ. ಸಿಂಗಲ್ ಓನರ್ ವೆಹಿಕಲ್ ಅಂದ್ರೆ ನಿಮ್ಗೆ ಸೊ ಗಾಡಿ ಹೇಗೆ ಮೇಂಟೈನ್ ಆಗಿರ್ಬೋದು ಎಕ್ಸಾಕ್ಟ್ಲಿ. ಅರೌಂಡ್ 86,000 ಕಿಲೋಮೀಟರ್ಸ್, 75,000 to 85,000 ಕಿಲೋಮೀಟರ್ಸ್ ಓಡಿದೆ, ಸರ್ವಿಸ್ ರೆಕಾರ್ಡ್ ಜೊತೆ ಇದೆ ಗಾಡಿ, ತುಂಬಾ ಚೆನ್ನಾಗಿದೆ ಸರ್. ಅರೌಂಡ್ 4,30,000 ಆಸ್ಕಿಂಗ್ ಇಕ್ಕಿದ್ದೀನಿ, ಅರೌಂಡ್ 4,20,000 or 4,15,000 ರೇಂಜ್ ಗಾಡಿ ಕೊಡ್ಬೋದು. ಲಕ್ಷ ಲಕ್ಷಕ್ಕೆ ನಿಮಗೆ 12 ಮಾಡಲ್ ಒಂದು i20 ಸಿಗ್ತಿದ್ದು ಹುಂಡೈ, ಇದು ನೆಕ್ಸ್ಟ್ ಲೆವೆಲ್ ಗಾಡಿ ಪರಿ ಕೂಡ ಅನ್ಬೋದು. ಓಕೆ ಸರ್. ಸರ್ ಇಂಡಿಕಾ ಮಾಂಜಾ ಸರ್, 2010 ಮಾಡಲ್ ಸರ್. ಓಕೆ. ಸಿಂಗಲ್ ಓನರ್ ವೆಹಿಕಲ್, ತುಂಬಾ ಚೆನ್ನಾಗಿದೆ, ಇದು ಡೀಸೆಲ್ ವೇರಿಯಂಟ್ ಅಲ್ಲಿ ಇದೆ. ಸೊ ಮಾಂಜಾ ಲವರ್ಸ್ಗೆ ಒಂದು ಆಪ್ಷನ್ ವೈಟ್ ಕಲರ್ ಅಲ್ಲಿ ಇದೆ, ಇನ್ನೊಂದು ಆಪ್ಷನ್ ಸಿಲ್ವರ್ ಕಲರ್ ಅಲ್ಲಿ ಇದೆ. ಸೊ ಎರಡು ಸಿಂಗಲ್ ಓನರ್ ವೆಹಿಕಲ್ಸ್, ಎರಡು ಡೀಸೆಲ್, ಯಾವ್ದು ಚೂಸ್ ಬೇಕು, ಯಾವ್ದು ಬೇಕು ಚೂಸ್ ಮಾಡ್ಕೊಂಡು ಗಾಡಿ ತಗೊಂಡು. ಓಕೆ. ಸೊ ಇದಾದ್ರೆ ಎಷ್ಟು ಆಗುತ್ತೆ ಪ್ರೈಸ್ ಸರ್? ಇದನ್ನು ಅರೌಂಡ್ 3,20,000 ರುಪೀಸ್ ಆಸ್ಕಿಂಗ್ ಇದೆ, ಅರೌಂಡ್ 3,10,000, ಅದು ಅಬೌವ್ 3,00,000 ಎನಿವೇರ್ ವಿ ಕ್ಯಾನ್. ಓಕೆ. 3,00,000 ಅಂದ್ರೆ ಅಬೌವ್ 3,00,000 ಏನೇ ಪ್ರೈಸ್ ಬಂದ್ರೆ ಆರಾಮಾಗಿ ಗಾಡಿ ಕೂಡ ಬಿಟ್ಕೊಡ್ತಾರೆ, ತಲೆನೇ ಕೆಡ್ಸ್ಕೊಬೇಡಿ, ಒಂದು ಒಳ್ಳೆ ಡೀಲ್ ತಗೊಂಡೋಗಿ ಈ ವೆಹಿಕಲ್. ಸೊ ಸರ್ ಆಮೇಲೆ ಇನ್ನೋವಾ ಡೀಟೇಲ್ಸ್ ಇಷ್ಟಪಡ್ತಾರೆ ಸರ್ ನನಗೆ? ಸರ್ ಇನ್ನೋವಾ ನಿಮಗೆ ಗಾಡಿ ನೋಡಿಸ್ಬಿಟ್ಟು ಡೀಟೇಲ್ಸ್ ಕೊಡ್ತೀನಿ ಸರ್, 2 ನಿಮಿಷ ಗಾಡಿ ವಾಶ್ ಆಗ್ತಿದೆ ಹಂಗೆ ತಗೊಳ್ಳಿ. ಓಕೆ ಸರ್. ಸೊ ಬನ್ನಿ ಸ್ನೇಹಿತರೆ, ಹಾಗೆ ನೋಡ್ತಾ ಹೋಗ್ತಾ ಇರ್ಬೋದು, ಇನ್ನೋವಾ ಹತ್ರ ಹೋಗ್ತಾ ಇದ್ದೀವಿ ಸರ್. ಇದೇನು ಸರ್ ವಾಷಿಂಗ್ ನಡೀತಾ ಇದೆ ಸರ್? ಜಸ್ಟ್ ಕಸ್ಟಮರ್ ತಗೊಂಡಿದ್ದಾರೆ ಗಾಡಿ, ವಾಶ್ ಮಾಡ್ಬಿಟ್ಟು ನಿಮ್ಗೆ ಲೇಟ್ ಆಗ್ಬಾರ್ದು ಅಂತ ಹಂಗೆ ನೋಡಿಸ್ಬಿಡ್ತೀನಿ ಗಾಡಿ ಸರ್, 1 ನಿಮಿಷ ಸರ್. ಸೊ ನೋಡ್ತಾ ಇರ್ಬೋದು ಅವಾಗಲೇ ಸ್ವಲ್ಪ ವೈಟ್ ವೈಟ್ ಇತ್ತು. ಸೊ ಏನಕ್ಕಪ್ಪ ಫುಲ್ ಕ್ಲೀನ್ ಮಾಡಿಸಿದೆ ಅಂದರೆ, ಲೈಕ್ ಯಾವ ಕಲರ್ ಇದೆ ಗಾಡಿ ಅಂತ ಗೊತ್ತಾಗಲಿ ಅಂದ್ಬಿಟ್ಟು ಮಾಡಿಸಿದ್ದು. ಸೊ ಸರ್
ಡೀಟೇಲ್ಸ್ ಸರ್. ಸರ್, 2012 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ ವಿ ವೇರಿಯಂಟ್ ಅಲ್ಲಿ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ, 7 seaters ಅಲ್ಲಿ. ಅವ್ರ ಒಂದು ಬಿಲೋ 1 lakh ಅರೌಂಡ್ 80-85,000 ಅಥವಾ ಲೆಸ್ ದನ್ 90,000 ಕಿಲೋಮೀಟರ್ ಓಡಿದೆ ಸರ್ವಿಸ್ ರೆಕಾರ್ಡ್ ಜೊತೆಗೆ. ಜಸ್ಟ್ ಬಂದಿದೆ ಗಾಡಿ, ಅದನ್ನ ವಾಶ್ ಮಾಡಿ ನಿಲ್ಸೋಷ್ಟಿಗೆ ನಾವು ಕಂಪ್ಲೀಟ್ ಆಯ್ತು ವಿಡಿಯೋ. ಸೊ ಅದಕ್ಕೋಸ್ಕರ ಹಿಂಗೆ ನೋಡಿಸ್ಕೊತಿದ್ದೀನಿ. ನಿಮ್ಮ ವ್ಯೂವರ್ಸ್ ಬೇಕಾದ್ರೆ ಮೋರ್ ಇನ್ಫಾರ್ಮೇಶನ್ಗೋಸ್ಕರ, ಫೋಟೋಸ್ಗೋಸ್ಕರ ಎಲ್ಲ ನನಗೆ ಫೋನ್ ಅಲ್ಲಿ ನನಗೆ ವಾಟ್ಸ್ಆಪ್ ಮಾಡ್ಬೋದು, ಅಥವಾ ಕಾಲ್ ಮಾಡಿ ಕೇಳ್ಕೋಬಹುದು. ಕಂಪ್ಲೀಟ್ ಫೋಟೋಸ್ ಡೀಟೇಲ್ಸ್ ಎಲ್ಲ ಕೊಡಿಸ್ತೀನಿ. ಸ್ವಲ್ಪ ವಾಶ್ ಫಾಸ್ಟ್ ವಾಶ್. ಸೊ ಈ ಕಾರಲ್ಲಿ ಇನ್ನೊಂದು ಏನೇನು ಆಡೆಡ್ ಅಡ್ವಾಂಟೇಜ್ ಅಂದ್ರೆ ನಿಮ್ಗೆ ನೋಡ್ತಾ ಇರ್ಬೋದು 0008 ಫ್ಯಾನ್ಸಿ ನಂಬರ್ ಇದೆ ವೆಹಿಕಲ್ ಅಲ್ಲಿ. ಸೊ ಏನ್ ಕೋಟ್ ಮಾಡ್ತೀರಾ ಸರ್ ಪ್ರೈಸ್ ಗಾಡಿಗೆ? ಸರ್, 790,000 ರುಪೀಸ್ ಆಸ್ಕಿಂಗ್ ಇದೆ, ಸ್ವಲ್ಪ ಹೆಚ್ಚು ಕಡಿಮೆ. ಓಕೆ ನೋಡಿ, 790,000 ಅಂದ್ರೆ ಅದ್ರ ಕುತ್ಕೊಂಡ್ರೆ ಸ್ವಲ್ಪ ಹೆಚ್ಚು ಆನ್ ಟೇಬಲ್ ಸ್ವಲ್ಪ ಹೆಚ್ಚು ಕಡಿಮೆ ಕೊಡ್ತೀವಿ. ಓಕೆ, ಒಂದು ಟೇಬಲ್ ಸ್ವಲ್ಪ ಹೆಚ್ಚು ಕಮ್ಮಿ ಕೂಡ ಮಾಡ್ಕೊಡ್ತಾರೆ. ಬಂದ್ರೆ ಒಂದು ಒಳ್ಳೆ ಪ್ರೈಸಲ್ಲಿ ತಗೊಂಡೋಗಿ ವೆಹಿಕಲ್ನ.